ಇತ್ತೀಚೆಗೆ ಯುವಕರಿಂದ ಹಿಡಿದು ವಯೋವೃದ್ಧರವರೆಗೆ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆ ಕಾಡ್ತಿರುತ್ತೆ. ಮೂಳೆಗಳ ಸವೆತದ ಸಮಸ್ಯೆ ಕೂಡ ಎದುರಾಗಿದೆ. ಹೀಗಾಗಿ ಜನರು ಸಾವಿರಾರು ರೂಪಾಯಿ ಹಣ ನೀಡಿ ಖಾಸಗಿ ಫಿಸಿಯೋಥೆರಪಿ ಕ್ಲಿನಿಕ್ನ ಮೊರೆ ಹೋಗ್ತಿದ್ದಾರೆ. ಆದ್ರೆ ಬಡ ಜನರಿಗೆ ಇದು ಆರ್ಥಿಕ ಹೊರೆ. ಹೀಗಾಗಿ ಆರೋಗ್ಯ ಇಲಾಖೆ ಗುಡ್ ನ್ಯೂಸ್ ನೀಡಿದೆ ನೋಡಿ. ಪಾಲಿಕೆಯಿಂದ ರಾಜಧಾನಿ ಜನರಿಗೆ ಗುಡ್ ನ್ಯೂಸ್. ಜನಸೇವೆಗೆ ಸರ್ಕಾರಿ ಫಿಸಿಯೋಥೆರಪಿ ಕ್ಲಿನಿಕ್ಗಳು. ಖಾಸಗಿ ಫಿಸಿಯೋಥೆರಪಿ ಆಸ್ಪತ್ರೆಗಳಲ್ಲಿ ಸಾವಿರಾರು ರೂಪಾಯಿ ಖರ್ಚು ಮಾಡುವ ಟೆನ್ಷನ್ ಇನ್ಮುಂದೆ ಇರಲ್ಲ. ಇತ್ತೀಚಿನ ವರ್ಷಗಳಲ್ಲಿ ನವಜಾತ ಶಿಶುಗಳಿಂದ ಹಿಡಿದು ವಯೋವೃದ್ಧರವರೆಗೆ ನಾನಾ ಸಮಸ್ಯೆ ಕಾಡುತ್ತದೆ. ಇನ್ನು ಆಕ್ಸಿಡೆಂಟ್ನಿಂದ ಮೂಳೆ ಮುರಿತ ಆದರೂ ಕೂಡ ಫಿಸಿಯೋಥೆರಪಿ ಅನಿವಾರ್ಯ. ಮೂಳೆ ಸೇರಿದಂತೆ ನರ ಸಮಸ್ಯೆಗೂ ಕೂಡ ವೈದ್ಯರು ಫಿಸಿಯೋಥೆರಪಿ ಸಲಹೆ ನೀಡುತ್ತಾರೆ. ಸದ್ಯಕ್ಕೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೇವೆ ಲಭ್ಯವಿಲ್ಲ. ಹೀಗಾಗಿ ಖಾಸಗಿ ಕ್ಲಿನಿಕ್ಗಳಲ್ಲಿ ಫಿಸಿಯೋಥೆರಪಿ ಚಿಕಿತ್ಸೆ ಪಡೆಯಬೇಕಿದೆ. ಹೀಗಾಗಿ ಬಿಬಿಎಂಪಿ ಆರೋಗ್ಯ ಇಲಾಖೆ ಬೆಂಗಳೂರಿನ ಆರು ವಲಯಗಳಲ್ಲಿ ಆರು ಫಿಸಿಯೋಥೆರಪಿ ಸರ್ಕಾರಿ ಕ್ಲಿನಿಕ್ ಆರಂಭ ಮಾಡಲು ಮುಂದಾಗಿದೆ. ನಾವು ಲೋಕಲ್ ಏನು ಕಾಲೇಜಸ್ ಅವೈಲೇಬಲ್ ಇದಾವೆ ಫಿಸಿಯೋಥೆರಪಿ ಸ್ಟೂಡೆಂಟ್ಸು, ಆ ಸ್ಟೂಡೆಂಟ್ಸ್ ಹೆಲ್ಪ್ ತಗೊಂಡು ಅಲ್ಲಿ ಒಂದು ಅಡಿಷ್ನಲ್ ಸರ್ವಿಸ್ ಕೊಡಲಿಕ್ಕೆ ಯೋಚನೆ. ಯಾವ ಥರ ಪ್ಲಾನ್ಸ್? ಅದೇ ಪ್ಲಾನ್ ಅಂದರೆ ಒನ್ ಪಿ ಎಸ್ ಸಿ ಇನ್ ಅ ಕಾನ್ಸ್ಟಿಟ್ಯೂನ್ಸಿ, ಇಸ್ಪೆಷಲಿ ಇನ್ ಆ್ಯಂಡ್ ಅರೌಂಡ್ ಫಿಸಿಯೋಥೆರಪಿ ಅದು ಸ್ಟೂಡೆಂಟ್ಸ್ ಅವೈಲೇಬಲ್ ಇರತಕ್ಕಂಥ ಕಾಲೇಜಸ್ಸು. ಸೊ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿ ಮತ್ತು ಪ್ರೈವೇಟ್ ಏನು ಸರ್ವಿಸ್ ಪ್ರೊವೈಡರ್ಸ್ ಇದೆ ಅವ್ರದ್ದು ಕೂಡ ಹೆಲ್ಪ್ ತೊಗೊಂಡು ಅದು ಮಾಡೋದು ಪ್ಲಾನ್. ಫಿಸಿಯೋಥೆರಪಿ ನೋವು ನಿರ್ವಹಣೆಯಲ್ಲಿ ತುಂಬ ಸಹಾಯಕವಾಗಿದೆ. ಕೆಲವು ನರ ಹಾಗೂ ಮೂಳೆ ನೋವಿನ ಜೊತೆಗೆ ದೀರ್ಘಾವಧಿ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಫಿಸಿಯೋಥೆರಪಿ ಚಿಕಿತ್ಸೆ ಅಗತ್ಯ. ಫಿಸಿಯೋಥೆರಪಿ ಕಾಯಿಲೆ ಹೋಗಲಾಡಿಸಲು ಸಹಾಯ ಮಾಡುತ್ತದೆ. ಶಸ್ತ್ರಚಿಕಿತ್ಸೆಯ ನಂತರ ವೇಗವಾಗಿ ಚೇತರಿಸಿಕೊಳ್ಳಲು ಸಹ ಫಿಸಿಯೋಥೆರಪಿ ಸಹಾಯ ಮಾಡುತ್ತದೆ. ಬಿಬಿಎಂಪಿ ನಿರ್ಧಾರ ಜನರಿಗೆ ಖುಷಿ ತಂದಿದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ನಾವು ಬಡ ಜನಗಳು ಅಷ್ಟೊಂದು ದುಡ್ಡು ಕೊಟ್ಟು ಮಾಡೋಕ್ಕಾಗಲ್ಲ. ಈ ಥರ ಎಲ್ಲ ವಲಯಗಳಲ್ಲಿ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ. ಇವತ್ತು ಬೆಳಗಿಂದ ನಾವು ಇಲ್ಲಿ ಬಂದಿದ್ದೀವಿ. 10 paisa ಖರ್ಚಿಲ್ದಂಗ ಎಲ್ಲ ಮಾಡ್ಕೊಂಡು ಹೊರಗೆ ಹೋಗ್ತಾ ಇದೀವಿ ಸರ್. ಎಕ್ಸೈಸ್ ಗಿಕ್ಸೈಸ್ ಎಲ್ಲ ಹೇಳ್ಕೊಡ್ತಾರೆ, ಒಳ್ಳೆ ಥೆರಪಿ ಕೊಡ್ತಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಎಲ್ಲ ತುಂಬ ಕಷ್ಟ ಆಗುತ್ತೆ, ಅಷ್ಟೊಂದು ಹಣ ತೆತ್ತು ನಾವು ಇದು ಮಾಡೋಕ್ಕಾಗಲ್ಲ. ಇಲ್ಲಿ ಮಾಡಿದ್ರೆ ಎಲ್ಲ ಅನುಕೂಲ ಆಗುತ್ತೆ ಸರ್. ಸರ್ಕಾರದ ವತಿಯಿಂದ ಮಾಡಿದ್ರೆ ಎಲ್ಲ ಅನುಕೂಲ ಸಿಗುತ್ತೆ, ಎಲ್ಲರಿಗೂ ಸಿಗುತ್ತೆ ಸರ್. ಒಟ್ಟಿನಲ್ಲಿ ಫಿಸಿಯೋಥೆರಪಿ ವ್ಯಾಯಾಮ ದೇಹವನ್ನು ಸಡಿಲಗೊಳಿಸಲು ಸಹಾಯ ಮಾಡುತ್ತದೆ. ಇತ್ತೀಚಿನ ದಿನಗಳಲ್ಲಿ ಮಾತ್ರೆಗಳು ಗುಣಮಾಡದ ಸಮಸ್ಯೆಗಳನ್ನು ಫಿಸಿಯೋಥೆರಪಿ ಮಾಡುತ್ತಿದೆ. ತುಂಬಾ ಅವಶ್ಯಕತೆ ಇರುವ ಕಾರಣ ಬಿಬಿಎಂಪಿ ಆರೋಗ್ಯ ಇಲಾಖೆ ಸಿಲಿಕಾನ್ ಸಿಟಿಯಲ್ಲಿ ಫಿಸಿಯೋಥೆರಪಿ ಕ್ಲಿನಿಕ್ ಶುರು ಮಾಡಲು ಮುಂದಾಗಿರುವುದು ಉತ್ತಮ ನಿರ್ಧಾರ ಎನ್ನಬಹುದು. ಹಂಸಶಾಮಲ, ನ್ಯೂಸ್ 18, ಬೆಂಗಳೂರು. ಕಾಂಪಿಟೇಟಿವ್ ಜಗತ್ತಿನಲ್ಲಿ ಉದ್ಯೋಗ ಬೇಕು ಅಂದ್ರೆ ಇಂಗ್ಲಿಷ್ ಬರುತ್ತಾ ಅನ್ನೋ ಪ್ರಶ್ನೆ ಕಾಮನ್. ಆದ್ರೆ ಅನೇಕರಿಗೆ ಸ್ಕಿಲ್ ಇರುತ್ತೆ, ಆದ್ರೆ ಭಾಷೆ ಸಮಸ್ಯೆಯಿಂದ ಅವಕಾಶವನ್ನ ಕಳೆದುಕೊಳ್ತಾರೆ. ಆದ್ರೆ ಇನ್ಮುಂದೆ ಯಾರು ಕೂಡ ಅವಕಾಶ ವಂಚನೆ ಆಗಬಾರದು ಅಂತ ಬೆಂಗಳೂರು ವಿವಿಯಲ್ಲಿ ಲ್ಯಾಂಗ್ವೇಜ್ ಲ್ಯಾಬ್ ರೆಡಿ ಆಗ್ತಿದೆ. ಏನದು ನೀವೇ ನೋಡಿ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಲ್ಯಾಂಗ್ವೇಜ್ ಲ್ಯಾಬ್ ಬೆಂಗಳೂರು ವಿವಿಯಿಂದ ವಿನೂತನ ಕೋರ್ಸ್ ಆರಂಭ. ಬೆಂಗಳೂರು ವಿವಿಗೆ ರಾಜ್ಯದ ಅನೇಕ ಗ್ರಾಮೀಣ ಪ್ರದೇಶದ ಮಕ್ಕಳು ಓದೋಕೆ ಬರ್ತಾರೆ. ವಿದ್ಯಾಭ್ಯಾಸ ಪಡೆದು ಓದಿನಲ್ಲಿ ಮುಂದೆ ಇರ್ತಾರೆ. ಆದ್ರೆ ವಿದ್ಯಾಭ್ಯಾಸ ಮುಗಿಸಿ ಕೆಲಸಕ್ಕೆ ಹೋಗೋ ಸಂದರ್ಭದಲ್ಲಿ ಭಾಷಾ ಸಮಸ್ಯೆ ಎದುರಾಗುತ್ತೆ. ಎಲ್ಲಾ ಕ್ಷೇತ್ರಗಳಲ್ಲೂ ಇಂಗ್ಲಿಷ್ ಅತ್ಯವಶ್ಯಕ. ಹೀಗಾಗಿ ಕಮ್ಯುನಿಕೇಷನ್ ಸಮಸ್ಯೆಯಿಂದ ಅದೆಷ್ಟೋ ಜನರು ಉದ್ಯೋಗ ವಂಚಿತರಾಗ್ತಾರೆ. ಹೀಗಾಗಿಯೇ ಇಂಗ್ಲಿಷ್ ಭಾಷೆಯಲ್ಲಿ ಮಾತನಾಡುವಂತೆ ಮಾಡಲು ಸ್ಪೆಷಲ್ ಟ್ರೈನಿಂಗ್ ಲ್ಯಾಬ್ ಶುರುವಾಗಿದೆ. ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಲ್ಯಾಂಗ್ವೇಜ್ ಲ್ಯಾಬ್ ಶುರು ಮಾಡಿದ್ದು ಭಾಷಾಶಾಸ್ತ್ರ ಹೇಳಿಕೊಡಲು ಮುಂದಾಗಿದೆ ಬೆಂಗಳೂರು ವಿವಿ. ಸಿಲಿಕಾನ್ ಸಿಟಿಯಲ್ಲಿ ಲಕ್ಷಾಂತರ ಹುದ್ದೆಗಳಿವೆ. ಐಟಿ ಬಿಟಿ ಸೇರಿದಂತೆ ನಾನಾ ಕಂಪನಿಗಳಲ್ಲಿ ಸಾಕಷ್ಟು ಅವಕಾಶವಿದ್ರೂ ಉತ್ತರ ಭಾರತದವರಿಗೆ ಸಿಗುವ ಅವಕಾಶ ಕನ್ನಡಿಗರಿಗೆ, ಅದರಲ್ಲೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸಿಗುತ್ತಿಲ್ಲ. ಹೀಗಾಗಿ ಬೆಂಗಳೂರು ವಿಶ್ವವಿದ್ಯಾಲಯ ಹೊಸ ಕೌಶಲ್ಯದ ಮೊರೆ ಹೋಗಿದೆ. ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಲ್ಯಾಬ್ ಶುರು ಮಾಡಿದೆ. ನಮ್ಮ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ಸಹಯೋಗದೊಂದಿಗೆ ನಾವು ಇಲ್ಲಿ ಸ್ಕಿಲ್ ಇದು ಲ್ಯಾಂಗ್ವೇಜ್ ಲ್ಯಾಬ್ ಅನ್ನುವಂಥದ್ದು ಮತ್ತು ಒಂದು ಸ್ಕಿಲ್ ಫಿನಿಷಿಂಗ್ ಸ್ಕೂಲ್ ಅನ್ನುವಂಥದ್ದು ನಮಗೆ ಮಾಡಿಕೊಟ್ಟಿದ್ದಾರೆ. ಇವಾಗಲೇ ಅದು ಲ್ಯಾಂಗ್ವೇಜ್ ಲ್ಯಾಬು ಫಿನಿಷಿಂಗ್ ಸ್ಕೂಲು ಕಾರ್ಯಾರಂಭ ಆಗಿದೆ. ನಮ್ಮ ಉದ್ದೇಶ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಮ್ಯುನಿಕೇಷನ್ ಇಂಗ್ಲೀಷ್ ಕಮ್ಯುನಿಕೇಷನ್ ಕಷ್ಟ ಆಗ್ತಾ ಇದೆ, ಎಲ್ಲರಿಗೂ ಕೊಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ.
ಇಲ್ಲಿ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಬೇಸಿಕ್ ಗ್ರಾಮರ್ನಿಂದಲೂ ಹೇಳಿಕೊಡಲಾಗುವುದು. ಬೇರೆಯವರೊಂದಿಗೆ ಹೇಗೆ ಇಂಗ್ಲಿಷ್ನಲ್ಲಿ ಮಾತನಾಡಬೇಕು, ಇಂಟರ್ವ್ಯೂಗಳಲ್ಲಿ ಹೇಗೆ ಉತ್ತರಿಸಬೇಕು, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಕಲಿಸಿಕೊಡಲಾಗುತ್ತೆ. 4 ಬ್ಯಾಚ್ನಲ್ಲಿ ತಲಾ 30 ವಿದ್ಯಾರ್ಥಿಗಳಿಗೆ ಇಲ್ಲಿ ಕ್ಲಾಸ್ ನಡೆಸಲಾಗುತ್ತೆ. ಈ ಕೋರ್ಸ್ ಮುಗಿದ ಬಳಿಕ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸಿ ಸರ್ಟಿಫಿಕೇಟ್ ಕೂಡ ಕೊಡಲಾಗುತ್ತೆ. ಇನ್ನು ಈ ಇಂಗ್ಲಿಷ್ ಲ್ಯಾಬ್ನಿಂದ ಅನೇಕ ವಿದ್ಯಾರ್ಥಿಗಳು ತಮ್ಮ ಭಾಷಾ ಕೌಶಲ್ಯವನ್ನು ಉತ್ತಮಪಡಿಸಿಕೊಳ್ಳಲು ಅನುಕೂಲವಾಗಿದೆ. ನಮಗೆ ಇಂಗ್ಲಿಷ್ ಕಮ್ಯುನಿಕೇಷನ್ ಹೇಳ್ಕೊಂಕೊಡ್ತಿರೋದ್ರಿಂದ ನಮ್ಮ ಲ್ಯಾಂಗ್ವೇಜ್ ಡೆವಲಪ್ ಆಗುತ್ತೆ, ಮತ್ತು ಕಮ್ಯುನಿಕೇಷನ್ ಸ್ಕಿಲ್ ಡೆವಲಪ್ ಆಗುತ್ತೆ. ಯಾರ ಜೊತೆ ಯಾವ ರೀತಿ ಮಾತಾಡಬೇಕು, ಯಾರು ಕೇಳಿದಾಗ ಯಾವ ರೀತಿ ರೆಸ್ಪಾನ್ಸ್ ಮಾಡಬೇಕು ಅನ್ನೋದನ್ನ ನಮ್ಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಈ ಒಂದು ಟ್ರೈನಿಂಗಿಂದ ನಮ್ಗೆ ತುಂಬ ಹೆಲ್ಪ್ ಆಗ್ತಿದೆ. ಬೇಸಿಕ್ ಫಸ್ಟ್ ಹೇಗೆ ನಮ್ಮ ಕಮ್ಯುನಿಕೇಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಬಿಗಿನಿಂಗ್ ಇಂದನೂ ಹೇಳ್ಕೊಂಕೊಡ್ತಿದ್ದಾರೆ. ಒಟ್ಟಿನಲ್ಲಿ ಭವಿಷ್ಯದ ದೃಷ್ಟಿಯಿಂದ ವಿದ್ಯಾರ್ಥಿ ಜೀವನದಲ್ಲೇ ಭಾಷೆ ಹಾಗೂ ಕೌಶಲ್ಯಗಳ ಕುರಿತು ತರಬೇತಿ ನೀಡ್ತಿರೋದು ಒಳ್ಳೆಯ ಕೆಲಸವಾಗಿದೆ. ವಿದ್ಯಾರ್ಥಿಗಳು ಸದುಪಯೋಗ ಪಡೆದುಕೊಂಡ್ರೆ ಉತ್ತಮ. ಹಂಸ ಶ್ಯಾಮಲ, ನ್ಯೂಸ್ 18.